ಗೊತ್ತು ಈ ಎಂಗೇಜ್ಮೆಂಟ್ ಆದಮೇಲೆ ನೀವು ಎಷ್ಟು ಹೆದರ್ಕೊಂಡಿದ್ದೀರಿ ಎಷ್ಟು ಬೇಜಾರು ಮಾಡ್ಕೊಂಡಿದ್ದೀರಿ ಅಂತ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ ನನಗೂ ಅಷ್ಟೇ ಭಯ ಆತಂಕ ಆಗ್ತಿತ್ತು ಆದರೆ ಅದಕ್ಕೆಲ್ಲ ಒಂದು ಕೊನೆ ಆಡೋ ಸಮಯ ಬಂದಿದೆ ಇನ್ನು ಮುಂದೆ ನಮಗೆ ಯಾವ ಭಯನೂ ಇರಲ್ಲ ಅಂದ್ರೆ ಅಂದ್ರೆ ಈ ಮದುವೆ ನಡೆಯಲ್ಲ ಮದುವೆ ನಡೆಯಲ್ವಾ ಹೇಗೆ ಅಂತ ಏನಾಗುತ್ತೆ ಮುಂದೆ ಎಲ್ಲ ನಿಮಗೆ ಅರ್ಥ ಆಗುತ್ತೆ ಬಿ ಕೂಲ್ ಹೇಳ್ರಿ ಏನು ಮಾಡ್ತೀರಾ ಹೇಳಿದ್ನಲ್ಲ ಸಮಯ ಬಂದಾಗ ಗೊತ್ತಾಗುತ್ತೆ ಅಲ್ಲಿ ತನಕ ವೇಟ್ ಮಾಡಿ ರೀ ನೀವು ಏನು ಮಾಡಕ್ಕೆ ಹೋಗಿ ಅದು ಇನ್ನೊಂದು ಏನು ಆಗಿ ಅದರಿಂದ ಮತ್ತೊಂದು ಸಮಸ್ಯೆ ಆದ್ರೆ ಅವಾಗ ಏನು ಮಾಡೋದು ಹಾಗೆಲ್ಲ ಏನು ಆಗಲ್ಲ ಎಲ್ಲ ಒಳ್ಳೆದೇ ಆಗುತ್ತೆ ಜಾನಕಿ ನನ್ನ ಮೇಲೆ ನಂಬಿಕೆ ಇಡಿ ಅದು ಇರೋದಕ್ಕೆ ಅಲ್ವಾ ನಾನು ಧೈರ್ಯವಾಗಿ ಎಲ್ಲದನ್ನ ಎದುರಿಸ್ತಾ ಇರೋದು ಅಷ್ಟಿದ್ರೆ ಸಾಕು ಈ ಸೂರ್ಯ ಯಾವತ್ತಿದ್ರೂ ನಿಮ್ಮೋನು ಈ ಮದುವೆ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳದೆ ಥ್ಯಾಂಕ್ಸ್ ಸೂರ್ಯ ನೀನಿಲ್ಲ ಅಂದಿದ್ರೆ ಅನನ್ಯನ ಕತೆ ಏನು ಆಗ್ತಿತ್ತು ನೆನೆಸ್ಕೊಂಡ್ರೇನೆ ಭಯ ಆಗುತ್ತೆ ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ ಇಟ್ಸ್ ಓಕೆ ಅನನ್ಯಗೆ ಏನೂ ಆಗಿಲ್ಲ ಅಲ್ವಾ ಬಿಟ್ಬಿಡಿ ಆ ಪಾಪಿ ನೀಚ ಕಿರಣ್ನ ನೆನೆಸ್ಕೊಂಡ್ರೆ ಅಸಹ್ಯ ಆಗುತ್ತೆ ಕಪಾಳಕ್ಕೆ ನಾಲ್ಕು ಬಾರಿಸಬೇಕು ಅಂತ ಅನ್ಸುತ್ತೆ ಅವನು ಹೀಗೆಲ್ಲ ಮಾಡ್ತಾನೆ ಅಂತ ನನ್ನ ಕನಸಲ್ಲೂ ಅನ್ಕೊಂಡಿರಲಿಲ್ಲ ನೀನು ಮಾಡಿರೋ ಉಪಕಾರಕ್ಕೆ ಅನನ್ಯ ಜೀವನ ಪೂರ್ತಿ ಋಣಿಯಾಗಿರ್ತಾಳೆ ಅದನ್ನ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಲಲ್ಲ ಮಾಡಿ ತೋರಿಸ್ಬೇಕು ಜೀವನ ಪೂರ್ತಿ ಋಣಿಯಾಗಿರೋರು ಈಗ ಟಾರ್ಚರ್ ಕೊಡಲ್ಲ ಬದಲಿಗೆ ಮಾಡಿರೋ ತಪ್ಪನ್ನ ಅರ್ಥ ಮಾಡ್ಕೊಂಡು ತಮ್ಮ ದಾರಿನ ತಾವು ನೋಡ್ಕೊಂಡಿರೋರು ಆದ್ರೆ ಅನನ್ಯ ಇಷ್ಟೆಲ್ಲ ಆದ್ಮೇಲೂ ಬುದ್ಧಿ ಕಲ್ತಿಲ್ಲ ಇನ್ನು ತಮ್ಮ ಹಠನೆ ತಾವು ಸಾಧಿಸ್ತಿದ್ದಾರೆ ಏನ್ ಮಾಡೋದು ದೇವರು ಎಲ್ರಿಗೂ ಇವನ್ ತರ ಒಳ್ಳೆ ಮನ್ಸು ಕೊಟ್ಟಿರಲ್ಲ ಇವನು ತನ್ನ ಶತ್ರುನು ಕೈ ಹಿಡಿದ ಮೇಲೆತ್ತವನು ಆದ್ರೆ ಕೆಲವರು ಕೈ ಹಿಡಿದವ್ರನ್ನ ಕೆಟ್ಟಕ್ಕೆ ತಳ್ಳೋರು ಪೂರ್ವಿ ಅತಿ ಆಯ್ತು ನಿಂದು ಏನೇನೋ ಮಾತಾಡಿ ನನ್ನ ಹತ್ರ ಬಯಸ್ಕೋಬೇಡ ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋಗು ಯಾಕೆ ನಾನು ಯಾಕೆ ಬಾಯಿ ಮುಚ್ಚಬೇಕು ಪೂರ್ವಿ ಸುಮ್ಮನಿರು ಇರಣ್ಣ ಇವ್ರಿಗೆ ಇವ್ರ ಸ್ಟೈಲಲ್ಲೇ ಉತ್ತರ ಕೊಡಬೇಕು ಆಗ್ಲೇ ನಾಟೋದು ದೊಡ್ಡವ್ರ ಹತ್ರ ಹೇಗೆ ಮಾತಾಡಬೇಕು ಅಂತ ಗೊತ್ತಿಲ್ಲ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ನೀನ್ ಯಾಕೆ ಅವರ ಹತ್ರ ಜಗಳ ಆಡ್ತೀಯ ಜಗಳಾಡಿ ಸರಿ ಮಾಡೋ ಸಮಸ್ಯೆನ ಇದು ನನಗೆ ಅವರನ್ನ ನೋಡ್ತಿದ್ರೆ ಮೈಯೆಲ್ಲ ಉರಿಯುತ್ತಣ್ಣ ನೋಡು ಹೇಗೆ ಆಡ್ತಾರೆ ಅಂತ ನೀನು ಅಷ್ಟೇ ಅವರ ಹತ್ರ ಮಾತಾಡಬೇಕಾದ್ರೆ ಹುಷಾರಾಗಿರು ಏನೇನೋ ಮಾತಾಡಿ ನಿನ್ನ ತಲೆ ಕೆಡಿಸ್ತಾರೆ
ಸಿದ್ದಿನ ಕೈಲಿ ಒಂದು ಕಪ್ ಕಾಫಿ ಕೊಡ್ಸಿ. ಚಿಕ್ಕಮ್ಮ ಕಾಫಿ. ಸರ್ವಿ ಚಿಕ್ಕಮ್ಮ ಏನಾಗಿದೆ? ಅಮ್ಮಂಗ ಅವ್ರಿಗೇನಾಗಿದೆ? ಚೆನ್ನಾಗೇ ಇದ್ದಾರೆ. ಮತ್ತೆ ಯಾಕೆ ಹಾಡ್ತಾರೆ ಹಾಗೆ ಅಂದ್ರೆ? ನಾನು ಮಾತಾಡ್ಸಿದ್ರೆ ಮುಖ ನೋಡ್ದೇನೆ ಹೋದ್ರು. ನೀನ್ ಮಾಡಿರೋ ಗನಂದಾರಿ ಕೆಲಸ ಗೊತ್ತಾದ್ಮೇಲೂ ನಿನ್ ಜೊತೆ ನಗ್ನಗ್ತಾ ಮಾತಾಡ್ಬೇಕು ಅಂತ್ಯಾ? ನಿನ್ ಮುಖ ನೋಡಕ್ಕೂ ಅಸಹ್ಯ ಆಗತ್ತೆ. ನೀನಿಂತ ರಾಕ್ಷಸ ಅಂತ ಗೊತ್ತಿರ್ಲಿಲ್ಲ. ನೀನು ನಮ್ಮನೆ ಅವನು ನಮ್ಮಣ್ಣ ಅಂತ ಹೇಳ್ಕೊಳಕ್ಕೂ ನಾಚಿಕೆ ಆಗತ್ತೆ. ಅಂದ್ರೆ ನಿನ್ನೆ ನಾನು ಅನ್ನನಿಗೆ ಆ ವಿಷಯ ಮನೇಲಿ ಎಲ್ಲರಿಗೂ ಗೊತ್ತಾಗಿದೆಯಾ? ಓ ಶಿಟ್. ಮನೆ ಗುಡಿಸಿ ಒರೆಸೋದು, ಅಡುಗೆ ಮಾಡೋದು, ಪಾತ್ರೆ ತೊಳೆಯೋದು, ಮನೆಯವ್ರ ಚಾಕರಿ ಮಾಡೋದು, ಇದನ್ನೆಲ್ಲ ಎಷ್ಟು ಸಾಧ್ಯನೋ ಅಷ್ಟು ನೀಟಾಗಿ ಕಲಿ, ಮುಂದೆ ಉಪಯೋಗಕ್ಕೆ ಬರುತ್ತೆ. ಯಾಕೆ ಅರ್ಥ ಆಗ್ಲಿಲ್ವಾ? ಈಗ ಮನೆ ಕೆಲ್ಸದವಳ ಥರ ನಾಟಕ ಮಾಡ್ಕೊಂಡು ಬದುಕ್ತಿದ್ಯಾ? ಆದರೆ ಇನ್ ಮುಂದೆ ನಿಜವಾಗ್ಲೂ ಕೆಲ್ಸದೊಳಗೆ ಬದುಕಬೇಕಾಗುತ್ತೆ, ಅದು ಕಂಡೋರ್ ಮನೆಯಲ್ಲಿ. ಏನ್ ಹಾಕಂದ್ರೆ ನಾನ್ ಯಾಕೆ ಬೇರೆಯವ್ರ ಮನೆಗೆ ಹೋಗಿ ಕೆಲಸ ಮಾಡ್ಲಿ? ಹೊಟ್ಟೆ ಪಾಡ್ಗೆ ಇನ್ನೇನಕ್ಕೆ? ನಾನು ಸೂರ್ಯ ಮದ್ವೆ ಆದ್ಮೇಲೂ ನೀನ್ ಈ ಮನೇಲೇ ಆರಾಮಾಗಿರ್ಬೋದು ಅನ್ಕೊಂಡಿದ್ಯಾ? ಚಾನ್ಸೇ ಇಲ್ಲ. ನನ್ ಕತ್ತಗ್ ತಾಳಿ ಬೀಳ್ತಿದ್ದಂಗೆ ತಮ್ಮ ಗೇಟ್ ಪಾಸ್ ಸಿಕ್ಕಿರುತ್ತೆ, ಆಮೇಲೆ ಒಂದು ಕ್ಷಣನೂ ನೀನು ಮನೇಲಿರಲ್ಲ. ಮನೆ ಬಿಟ್ಟು ಹೋದ್ಮೇಲೆ ಜೀವನ ನಡ್ಸಕ್ಕೊಂದು ದಾರಿ ಬೇಕಲ್ಲ, ಅದಕ್ಕೆ ಹೇಳ್ದೆ. ಮನೆ ಕೆಲಸ ಚೆನ್ನಾಗಿ ಕಲ್ತ್ರೆ ಕಸ ಮುಸ್ರೆ ತಿಕ್ಕೊಂಡಾದ್ರೂ ಜೀವನ ನಡೆಸ್ಬೋದು ಅಂತ. ನಾಲ್ಗೆ ಮೇಲೆ ಸ್ವಲ್ಪ ಹಿಡ್ತ ಇರ್ಲಿ. ನೀವೀಗ ಬಾಯಿಗೆ ಬಂದಾಗ ಮಾತಾಡೋದು ಸೂರ್ಯ ಕೇಳಿಸ್ಕೊಂಡ್ರೆ ಏನಾಗತ್ತೆ ಅಂತ ಗೊತ್ತು ತಾನೆ? ನನ್ನ ತಂಟೆಗೆ ಬರ್ದೆ ನಿಮ್ಮ ಪಾಡಿಗೆ ನೀವಿದ್ರೆ ಒಳ್ಳೇದು. ಈಗ ಮಾತಲ್ಲೇ ಚುಚ್ಚೋದು, ನನ್ನ ಕೆಲ್ಸಕ್ಕೆ ತೊಂದರೆ ಕೊಡೋದೆಲ್ಲ ಮಾಡೋದು ಚೆನ್ನಾಗಿರಲ್ಲ ಅನನ್ಯ. ಸೂರ್ಯನ್ ಗೊತ್ತಾದ್ರೆ ಪರಿಸ್ಥಿತಿ ಮತ್ತೆ ಹಾಳಾಗತ್ತೆ. ಸೂರ್ಯ ನಂಗ್ ಬೈತಾರ? ಸೋ ಫನಿ. ಅಷ್ಟೆಲ್ಲ ಆಸೆ ಇಟ್ಕೋಬೇಡಮ್ಮ, ಸೂರ್ಯ ಈಗ ಮೊದ್ಲಿನ ತರ ಇಲ್ಲ. ಅವರಿಗೆ ನನ್ ಮೇಲೆ ಲವ್ ಆಗಿದೆ. ಅವರು ನನ್ನನ್ನ ಕಿರಣ್ ಕೈಯಿಂದ ಕಾಪಾಡಿದ್ದೆ ಅದಕ್ಕೆ ಸಾಕ್ಷಿ. ಅವ್ರಿಗೆ ನಾನಂದ್ರೆ ಇಷ್ಟ ಇರೋದಕ್ಕೆ ತಾನೆ ಅವ್ರು ಅಷ್ಟೊಂದು ರಿಸ್ಕ್ ತಗೊಂಡು ನನ್ನ ಕಾಪಾಡಿದ್ದು. ಇಲ್ಲ ಅಂದಿದ್ರೆ ನನ್ನ ಉಳಿಸೋರ್ಗೆ ಏನಾಗ್ಬೇಕಾಗಿತ್ತು? ನೀವ್ ಆಡೋದ್ ನೋಡಿದ್ರೆ ನಂಗೆ ನಗು ಬರತ್ತೆ ಅನನ್ಯ. ನನ್ ಕಣ್ ಮುಂದೆ ಒಂದ್ ಹುಡುಗಿ ಜೀವನ ಹಾಳಾಗ್ತಿದ್ರೆ ಸೂರ್ಯ ಅದನ್ನ ನೋಡ್ಕೊಂಡು ಸುಮ್ಮನೆ ಇರ್ಬೇಕಿತ್ತ? ನೀವಲ್ಲ, ನಿಮ್ ಜಾಗದಲ್ಲಿ ಬೇರೆ ಯಾವ ಹುಡುಗಿ ಇದ್ದಿದ್ರು ಅವ್ರು ಇದೇ ಕೆಲಸ ಮಾಡ್ತಿದ್ರು. ಕಷ್ಟದಲ್ಲಿರೋನು ತನ್ನ ಶತ್ರು ಆದ್ರೂ ನನ್ ಗಂಡ ಅವ್ರ ಕೈ ಬಿಡಲ್ಲ. ಇಷ್ಟಕ್ಕೆ ನೀವು ಸೂರ್ಯಂಗ್ ನಿಮ್ ಮೇಲೆ ಪ್ರೀತಿ ಆಗಿದೆ, ಅದಕ್ಕೆ ಅವ್ರು ಕಾಪಾಡಿದ್ರು ಅಂತೆಲ್ಲ ಕನ್ಸು ಕಾಣ್ಬೇಡಿ ಅನನ್ಯ. ಗನ್ ಹಿಡಿದು ವಾರ್ನ್ ಮಾಡಿದ್ದಾರೆ, ಸ್ವಲ್ಪ ಎಡವಟ್ಟಾದರೂ ಹೋಗೇನೆ. ಹುಷಾರಾಗಿ ಮಾತಾಡಿ
ಚಿಕ್ಕಪ್ಪನ ಕೋಪ ಕಮ್ಮಿ ಮಾಡಬೇಕು. ಚಿಕ್ಕಪ್ಪ 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 ಎಲ್ಲೋದ್ರು ಕಾಣಿಸ್ತಾನೆ ಇಲ್ಲ ಮರಿ. ಯಜಮಾನ್ರು ರಘುರಾಮಣ್ಣನು ಎಲ್ಲೋ ಹೊರಗಡೆ ಹೋದ್ರು, ಎಲ್ಲಿಗೆ ಹೋದ್ರು ಅಂತ ನನಗೂ ಗೊತ್ತಿಲ್ಲ. ನೀವ್ಯಾಕೆ ಇಲ್ಲಿಗೆ ಬರಕ್ ಹೋದ್ರಿ? ಚಿಕ್ಕಪ್ಪನ ಹತ್ರ ಸಾರಿ ಕೇಳಿ ನೆನ್ನೆ ನಡೆದಿರೋದಕ್ಕೆ ಒಂದು ಮಂಗಳ ಹಾಡು ಅಂತ ಬಂದೆ. ಕರ್ಮ, ನೀವೇನಾದ್ರೂ ಈಗ ಯಜಮಾನ್ರು ಮುಂದೆ ನಿಂತ್ರೆ ನಿಮ್ ಕತೆಗೊಂದ್ ಮಂಗಳ ಆಡ್ಬಿಡ್ತಾರೆ ಅಷ್ಟೇ. ನಿಮ್ಗೆ ಅಷ್ಟು ಗೊತ್ತಾಗೋದಿಲ್ವಾ ಕಿರಣಪ್ಪ ಅವರೇ? ಯಜಮಾನ್ರು ಏನಾದ್ರು ನಿಮ್ಮನ್ನ ನೋಡಿದ್ರೆ ಅಲ್ಲೇ ಸುಟ್ಟಾಕ್ಬಿಡ್ತಾರೆ, ಅಷ್ಟೊಂದು ಕೋಪ ಮಾಡ್ಕೊಂಡಿದ್ದಾರೆ. ಅಂಥದ್ರಲ್ಲಿ ನೀವು ಅವ್ರ ಮುಂದೆ ಹೋಗಿ ಕ್ಷಮೆ ಕೇಳಿದ್ರೆ ಅಷ್ಟೇ. ಮತ್ತೆ ನಾನೇನು ಮಾಡಲಿ? ಯಜಮಾನ್ರು ಬೆಂಕಿ ಬೆಂಕಿ ಆಗಿದ್ದಾರೆ. ಬೆಂಕಿ ಹಾರಿ ಬೂದಿ ಆಗ ತನಕ ಸುಮ್ಮನಿದ್ಬಿಡಿ, ಅವ್ರ ಕಣ್ಮುಂದೇನು ಕಾಣಿಸ್ಕೋಬೇಡಿ. ವಿಷಯ ಎಲ್ಲ ತಣ್ಣಗಾದ್ಮೇಲೆ ಅವರೇ ಅದನ್ನೆಲ್ಲ ಮರೀತಾರೆ. ನೀವು ಸುಮ್ಮನೆ ಕ್ಷಮೆ ಗಿಮೆ ಅಂತ ಹೋಗಿ ಪ್ರಾಣಕ್ಕೆ ತಂದ್ಕೋಬೇಡಿ. ಹ್ಮ್, ನೀನು ಹೇಳೋದು ಸರಿ. ಸದ್ಯಕ್ಕೆ ಬೀಸೋ ದೋಣೆಯಿಂದ ತಪ್ಪಿಸ್ಕೊಳ್ಳೋದು ಮುಖ್ಯ. ಇನ್ನೊಂದು ಸ್ವಲ್ಪ ಟೈಮು ಸುಮ್ಮನೆ ಇದ್ಬಿಡ್ತೀನಿ. ಹೋಗ್ಲಿ ಪಾಪ ಅಂತ ನಾನು ಸ್ವಲ್ಪ ಸಾಫ್ಟ್ ಆಗಿದ್ರೆ ಅದನ್ನೇ ಲಾಭ ಮಾಡ್ಕೊಂಡಿದ್ದಾಳೆ. ನನ್ನ ಹತ್ರನೇ ಕೋಪ ತೋರಿಸ್ತಾಳೆ, ನಿನ್ನ ಸುಮ್ಮನೆ ಬಿಡಲ್ಲ ಕಣೆ. ಅಮ್ಮ ಕಾಲ್ ಮಾಡಿದ್ರೇನೆ ಡಾಬ್ ಅವರೇ ತರ್ತಾರಂತ ಅಥವಾ ನಾನು ಲಾಕರಿಂದ ತರಿಸ್ಲ? ಹಾ, ತರ್ತಾರಂತೆ. ನೀವು ತನ್ನಿ, ಯಾವ ಚೆನ್ನಾಗಿರುತ್ತೋ ಅದನ್ನೇ ಹಾಕೊಂಡ್ರಾಯ್ತು. ಸರಿ ಸರಿ, ನಿನ್ನ ಮದ್ವೆಗೆ ಯಾರನ್ನೆಲ್ಲ ಕರಿಬೇಕು ಅಂತ ಲಿಸ್ಟ್ ಮಾಡ್ಬೇಕಲ್ವಾ? ಅದನ್ನ ನಿಮ್ಮ ಅಪ್ಪನೇ ಮಾಡ್ಲಿ, ಅವ್ರಿಗಂದ್ರೆ ನೆಂಟರೆಲ್ಲ ಗೊತ್ತಿರ್ತಾರಲ್ವಾ. ಅದನ್ನ ಅಪ್ಪನ ಕಾಲ್ ಮಾಡಿ ಹೇಳು. ಅವಾಗ್ಲೇ ಹೇಳ್ದೆ ಅತ್ತೆ, ಸಂಜೆ ಅಷ್ಟರಲ್ಲಿ ಎಷ್ಟು ಇನ್ವಿಟೇಷನ್ ಬೇಕಾಗುತ್ತೆ ಅಂತ ಅಪ್ಪ ಹೇಳ್ತಾರಂತೆ. ಏ ಅನನ್ಯ, ಏನೇ ಇದು ಖಾಲಿ ಹಣೆಯಲ್ಲಿ ಕೂತಿದ್ಯಾ? ನಾನು ಎಷ್ಟು ಸಲ ಹೇಳಿದ್ದೀನಿ ನಿನಗೆ ಈ ಥರ ಬರೀ ಹಣೆಯಲ್ಲಿ ಓಡಾಡಬೇಡ ಅಂತ. ಓ, ಸ್ಟಿಕ್ಕರ್ ಇಟ್ಕೊಂಡಿದ್ದೆ, ಬಿದೋಗಿದೆ ಅನ್ಸುತ್ತೆ. ಸರಿ ಸರಿ, ಬೇರೆ ಇಟ್ಕೋ. ಮದುವೆ ಆಗ್ತಿರೋ ಹುಡುಗಿ ಲಕ್ಷಣವಾಗಿರೋದು ಬಿಟ್ಟು ಈಗೆಲ್ಲ. ಹಾಂ ಆಯಿತು ಅತ್ತೆ, ಇಟ್ಕೋತೀನಿ. ಸೂರ್ಯ, ಒಂದು ನಿಮಿಷ. ಕುಂಕುಮ ಇಡ್ತೀರಾ? ಯಾಕೆ, ನಿಮ್ ಕೈ ನೋವಾ? ಏನ್ ಸೂರ್ಯ ಈ ತರ ಕೇಳ್ತೀರಾ?
ಗಂಡ ಅಥವಾ ಗಂಡ ಆಗೋನು ಹಣೆಗೆ ಸಿಂಧೂರ ಇಡಬೇಕು ಅಂತ ಎಲ್ಲ ಹುಡುಗಿರು ಆಸೆ ಪಡ್ತಾರೆ. ಯಾಕೆ ನೀವು ನೋಡಿಲ್ವಾ ಫಿಲ್ಮಲ್ಲೆಲ್ಲ ಹೀರೋ ಹೀರೋಯಿನ್ಗೆ ಸಿಂಧೂರ ಇಡೋದನ್ನ ಎಷ್ಟು ರೊಮ್ಯಾಂಟಿಕ್ ಆಗಿ ತೋರಿಸ್ತಾರೆ. ಸೂರ್ಯ ಪ್ಲೀಸ್ ನೀವೇ ಇಡಿ, ಇವತ್ತು ಮಾತ್ರ ಅಲ್ಲ ಇನ್ಮೇಲೆ ದಿನಾಗ್ಲೂ ನೀವೇ ನಮ್ಮ ಕುಂಕುಮದ ಬೊಟ್ಟಿಡ್ಬೇಕು. ಅರ್ಚನಾ ಅತ್ತೆನೂ ಹೇಳಿದ್ರು ಮದುವೆ ಆಗೋ ಹುಡುಗನ ಕೈಲಿ ಸಿಂಧೂರ ಇಡ್ಸ್ಕೊಂಡ್ರೆ ತುಂಬ ಒಳ್ಳೇದಂತೆ. ಪ್ಲೀಸ್ ಇಡಿ. ಅನನ್ಯ ನಂಗೆ ಇರಿಟೇಟ್ ಮಾಡಬೇಡಿ, ಹೋಗಿ ಇಲ್ಲಿಂದ, ನಾನು ಇದೆಲ್ಲ ಮಾಡಲ್ಲ. ನೀವಿಡೋವರೆಗೂ ನಾನು ಹೋಗಲ್ಲ. ಹಠ ಮಾಡಬೇಡಿ ಸೂರ್ಯ, ಸುಮ್ಮನೆ ತಗೊಳ್ಳಿ ಇಡಿ. ಹಾಕಿಟ್ಟು ಎಷ್ಟೊತ್ತಾಯ್ತು, ಕರೆದ ಕೂಡ್ಲೆ ಬರಕ್ಕಾಗಲ್ವಾ? ಅನು ನಿಂಗೆ ಹೇಳಿದ್ದು ತಗೋ, ತಿಂಡಿ ತಿನ್ನು. ನನಗೆ ಬೇಡ ಅತ್ತೆ. ಹಠ ಮಾಡಬಾರ್ದು, ಸ್ವಲ್ಪ ಸ್ವಲ್ಪ ತಿನ್ನೆ, ತಗೋ. ನೀವು ತಿಂದ್ರ? ಸೋಮವಾರ ಅಲ್ವಾ, ಇವತ್ತು ನಾ ಏನು ತಿನ್ನಲ್ಲ. ಯಾಕತ್ತೆ? ಈ ಮನೇಲಿ ಎಲ್ರಿಗೂ ಒಳ್ಳೇದಾಗಲಿ, ಎಲ್ಲರೂ ಖುಷಿಯಾಗಿರಲಿ ಅಂತ ಪ್ರತಿ ಸೋಮವಾರ ಉಪವಾಸ ವ್ರತ ಮಾಡ್ತೀನಿ. ಹೌದಾ? ನಮ್ಮನೇಲೂ ಅಷ್ಟೇ, ದೊಡ್ಡಪ್ಪ ದೊಡ್ಡಮ್ಮ ಇಬ್ಬರೂ ವ್ರತ ಮಾಡ್ತಿದ್ರು, ಈಗ ನರಹರಿ ಅಣ್ಣ ಮಾಡ್ತಾನೆ. ತಣ್ಣೀರು ಸ್ನಾನ ಮಾಡಿ ಮಡಿ ಉಟ್ಟು ಪೂಜೆ ಮಾಡಿ ಇಡೀ ದಿನ ಉಪವಾಸ ಇರ್ತಾನೆ. ನಿನ್ನ ಅಣ್ಣಂದ್ರಿಗೆ ಒಳ್ಳೆ ಸಂಸ್ಕಾರ ಇದೆ. ಮತ್ತೆ ಏನು ಗೊತ್ತಾ, ನಾವು ಹೀಗೆ ಪೂಜೆ ಮಾಡಿದ್ರೆ ದೇವ್ರು ನಾವು ಕೇಳಿದ ಕೊಡ್ತಾನ? ಪೂಜೆ ಮಾಡೋರ್ ಮನ್ಸು ಮುಖ್ಯ ಕಣೆ. ದೇವ್ರ ಮೇಲೆ ಭಕ್ತಿ ಇಟ್ಟು ಒಳ್ಳೆ ಮನಸ್ಸಿಂದ ಪೂಜೆ ಮಾಡಿದ್ರೆ ನಾವೇನು ಕೇಳಿದ್ರು ದೇವ್ರು ಅಸ್ತು ಅಂತಾನೆ. ಹೌದಾ ಅತ್ತೆ? ಹಾಗಾದ್ರೆ ನಾನು ಉಪವಾಸ ಮಾಡ್ತೀನಿ. ನೀನಾ? ಯಾಕೆ? ಅಕ್ಕ ಭಾವಂಗೋಸ್ಕರ.
ಇಲ್ಲೇ ಕೂರ್ಬೇಕು. ಅದು ಈ ಹಣೆಯಲ್ಲಿ ಇದ್ರೆ ಅದ್ಕೊಂಡ್ ಬೆಲೆ ಅದ್ಕೊಂಡ್ ಅಂದ. ಸಿಂಧೂರ ಅಂದ್ರೆ ಖಾಲಿ ಹಾಳೆ ಮೇಲೆ ಗೀಚೋ ಕವನ ಅಲ್ಲ. ಸಾಕಲ್ವಾ ನನ್ ಗಂಡ ಏನು ಅಂತ ಅರ್ಥ ಆಗಕ್ಕೆ? ಸೂರ್ಯ ನನ್ ಗಂಡ ಅಷ್ಟೇ ಅಲ್ಲ, ನನ್ ಸರ್ವಸ್ವ, ನನ್ ಪ್ರಾಣ. ನನ್ ಉಸಿರಿರೋ ತನಕ ಆ ಪ್ರಾಣ ನನ್ನಿಂದ ದೂರ ಆಗಲ್ಲ ಅನನ್ಯ. ಸೂರ್ಯ ಯಾವ